ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಹಾರಗಳ ಇಲಾಖೆಯ ವತಿಯಿಂದ ಎಲ್ಲಾ ಬಿಪಿಎಲ್, ಎಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವ ರಾಜ್ಯದ ಎಲ್ಲಾ ಕುಟುಂಬದವರಿಗೆ ಇದೀಗ ಬ್ರೇಕಿಂಗ್ ಮಾಹಿತಿಯನ್ನ ಆಹಾರ ಇಲಾಖೆ ನೀಡಿದ್ದು, ಡಿಸೆಂಬರ್ 30ರ ಒಳಗಾಗಿ ನೀವು ಈ ಕೆಲಸವನ್ನ ಮಾಡದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಲಿದೆ ಹಾಗೂ ನಿಮಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯ ಲಾಭ ಸಿಗಲ್ಲ. ಇದಲ್ಲದೆ ನಿಮಗೆ ಆಹಾರ ಧಾನ್ಯ ರೇಷನ್ ಕೂಡ ಸಿಗುವುದಿಲ್ಲ. ಹೀಗಂತ ನಾವು ಹೇಳುತ್ತಿಲ್ಲ, ಅಧಿಕೃತವಾಗಿ ಇದೀಗ ಆಹಾರ ಇಲಾಖೆಯು ಸುತ್ತೋಲೆಯನ್ನ ಹೊರಡಿಸಿ ಮಾಹಿತಿಯನ್ನ ಬಿಡುಗಡೆ ಮಾಡಿದೆ. ಹೀಗಾದ್ರೆ ರೇಷನ್ ಕಾರ್ಡ್ ದಾರರು ಏನೆಲ್ಲ ಮಾಹಿತಿಯನ್ನ ಡಿಸೆಂಬರ್ 30ರ ಒಳಗಾಗಿ ಸಲ್ಲಿಸಬೇಕು, ಏನಿದು ಮಾಹಿತಿ ಎಂಬುದರ ಕುರಿತು ಕಂಪ್ಲೀಟ್ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಅನೇಕ ಕುಟುಂಬದವರು ಬಿಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಪಡೆಯಲು ಅನರ್ಹ ಹೊಂದಿದ್ದು, ಆದರೂ ಕೂಡ ಆಹಾರ ಇಲಾಖೆಯ ಸಿಬ್ಬಂದಿಯವರಿಗೆ ಹಾಗೂ ತಪ್ಪು ಫೇಕ್ ದಾಖಲಾತಿಗಳನ್ನ ನೀಡುವ ಮೂಲಕ ಬಿಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಪಡೆದುಕೊಂಡು ಬಡವರಿಗೆ ಸಿಗಬೇಕಾದ ಎಲ್ಲ ಸೇವೆ ಸೌಲಭ್ಯ, ಸರ್ಕಾರದ ಯೋಜನೆಗಳ ಲಾಭವನ್ನ ಇದೀಗ ಶ್ರೀಮಂತರು ಪಡೆದುಕೊಳ್ಳುತ್ತಿದ್ದು, ಹೀಗಾಗಿ ಅಂತಹ ರೇಷನ್ ಕಾರ್ಡ್ಗಳನ್ನ ರದ್ದುಪಡಿಸಲಿಕ್ಕೆ ರಾಜ್ಯ ಸರ್ಕಾರವು ಮಹತ್ವದ ಹೆಜ್ಜೆಯನ್ನ ಮುಂದಿಟ್ಟಿದೆ. ಹೌದು, ಇನ್ನು ಮುಂದೆ ಎಲ್ಲಾ ರೇಷನ್ ಕಾರ್ಡ್ ದಾರರು ಪ್ರತಿ ಎಲ್ಲಾ ಕುಟುಂಬದ ಸದಸ್ಯರು ತಮ್ಮ ವಲಯದ ನ್ಯಾಯ ಬೆಲೆ ಅಂಗಡಿ, ಹೌದು ತಾವು ರೇಷನ್ ಪಡೆಯುತ್ತಿರುವ ಅಂಗಡಿಗೆ ಭೇಟಿ ಮಾಡುವುದರ ಮೂಲಕ ಕುಟುಂಬದ ಎಲ್ಲಾ ಸದಸ್ಯರ ಥಂಬ್ ಇಂಪ್ರೆಷನ್ ಬಯೋಮೆಟ್ರಿಕ್ ದೃಢೀಕರಿಸುವ ಮೂಲಕ ಈ ಕೆವೈಸಿಯನ್ನ ದೃಢೀಕರಿಸಿಕೊಳ್ಳಿ ಎಂದು ಇದೀಗ ಎಲ್ಲಾ ರೇಷನ್ ಕಾರ್ಡ್ ದಾರರಿಗೆ ಅಧಿಕೃತವಾಗಿ ಆಹಾರ ಇಲಾಖೆಯು ಸುತ್ತೋಲೆ ಹೊರಡಿಸಿದೆ. ಇಲ್ಲದಿದ್ದಲ್ಲಿ ಯಾರು ಈ ಕೆವೈಸಿಯನ್ನ ದೃಢೀಕರಿಸುವುದಿಲ್ಲ ಅಂಥವರ ರೇಷನ್ ಕಾರ್ಡ್ ರದ್ದಾಗಲಿದೆ. ಡಿಸೆಂಬರ್ 30, 2023 ಇದೀಗ ನಿಮಗೆ ಲಾಸ್ಟ್ ಕೊನೆಯ ಡೇಟ್ ನೀಡಲಾಗಿದ್ದು, ಪ್ರತಿಯೊಬ್ಬರು ಈ ಕೆವೈಸಿಯನ್ನ ದೃಢೀಕರಿಸಿಕೊಳ್ಳಿ. ನೀವು ಆನ್ಲೈನ್ ಮೂಲಕ ಈ ಕೆವೈಸಿ ಮಾಡಿಕೊಳ್ಳುವ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಲಾಗಿದೆ.